ವೆಲ್ಕಮ್ ಟು ಡೇ ಟು. ಇವತ್ತು ನಾವು ಹೋಗ್ತಿರೋದು ಸ್ಕೂಬಾ ಡೈವಿಂಗ್ಗೆ. ಸೊ ಬುಕ್ ಮಾಡಿದ್ವಿ, ಬಸ್ ಬರುತ್ತೆ ಅಂತ ಹೇಳಿದ್ರಿ, ಕಾಲ್ ಮಾಡಿದ್ರು. ಇವಾಗ ಅಲ್ಲಿ ಮೇನ್ ರೋಡಿಗೆ ಹೋಗ್ಬಿಟ್ಟು ಕಾದ್ರೆ ಬಸ್ ಬರುತ್ತೆ, ಸೊ ಅವರೇ ಪಿಕಪ್ ಆ್ಯಂಡ್ ಡ್ರಾಪ್ ಇರುತ್ತೆ. ಸೊ ಬನ್ನಿ ಹೋಗೋಣ ನೋಡೋದು. ಬಸ್ ನಂಬರ್ ಅದೇನಾ? ಓ ಇದೇ ಬಸ್ ಬಂತಲ್ಲ, ಹತ್ತು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಾವು ಲಾಸ್ಟ್ ವೀಡಿಯೋದಲ್ಲಿ ಏನು ನೋಡಿದ್ವಿ ಅಂದರೆ ಸ್ನೋವಲ್ ನೋಡಿದ್ವಿ, ಹಾಗೆ ಬೀಚಸ್ ನೋಡಿದ್ವಿ. ಸೊ ನಾನು ಹೇಳಿದಂತೆ ಇವತ್ತು ನಾವು ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಅಂತ ಇದೆ ಗೋವಾದಲ್ಲಿ, ಅಂದರೆ ಸ್ಕೂಬಾ ಡೈವಿಂಗ್ ಇನ್ಕ್ಲೂಡಿಂಗ್ ಪ್ಯಾರಾಸೇಲಿಂಗ್, ಬಂಪರ್ ರೈಡ್, ಬನಾನಾ ರೈಡ್, ಸ್ಪೀಡ್ ಬೋಟ್ ರೈಡ್, ಬೈಕ್ ರೈಡ್ ಎಲ್ಲ ಇರುತ್ತೆ. ಅದು ಏನು ಎತ್ತ ಅನ್ನೋದು ಇನ್ ಡೀಟೇಲಲ್ಲಿ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ನಾವು ಗೋವಾಗೆ ಯಾವಾಗ ಬೇಕಾದ್ರೂ ಬರ್ಬೋದು, ಆದರೆ ಸ್ಕೂಬಾ ಡೈವಿಂಗ್ ಎಲ್ಲ ನಮಗೆ ಎಲ್ಲ ಟೈಮಲ್ಲೂ ಸಿಗಲ್ಲ. ಸೊ ಇದಕ್ಕೆ ಅಂತಲೇ ಒಂದು ಸೀಸನ್ ಇರುತ್ತೆ. ಇವಾಗ ಏನು ಅಕ್ಟೋಬರಿಂದ ಸ್ಟಾರ್ಟ್ ಆಗಿದ್ದು ಮೇವರೆಗೂ ಸೀಸನ್ನು. ಸೊ ಈ ಟೈಮಲ್ಲಿ ಬಂದಷ್ಟೇ ನಮಗೆ ಸ್ಕೂಬಾ ಡೈವಿಂಗು ಇದೆಲ್ಲ ಸಿಗುತ್ತೆ. ಸೊ ಈ ತಿಂಗಳು ಇದು ಬಿಟ್ಬಿಟ್ಟು ಬೇರೆ ಟೈಮಲ್ಲಿ ಬಂದ್ವಿ ಅಂದರೆ ನಮಗೆ ಯಾವುದೇ ಸ್ಕೂಬಾ ಡೈವಿಂಗ್ ಎಲ್ಲ ಸಿಗೋದಿಲ್ಲ. ಸೊ ಈಗ ನಾವು ಸ್ಕೂಬಾ ಡೈವಿಂಗನ್ನು ಎಂಟ್ರ್ ಆದ್ವಿ. ಸೊ ಇದ್ರದ್ದು ಎಂಟ್ರಿ ಫೀಸ್ ಏನಿರುತ್ತೆ ಅಂದರೆ 2,400 ಪರ್ ಹೆಡ್ ಅಂತ ಇರುತ್ತೆ. ಸೊ ಏನೊಂದು 100 ರುಪೀಸ್ ಡಿಸ್ಕೌಂಟ್ ಕೊಟ್ಟರೆ ಹೆಚ್ಚು. ಸೊ 2,400 ಪರ್ ಹೆಡ್ಡು ಇನ್ಕ್ಲೂಡಿಂಗ್ ಟಿಫನ್ನು ಆ್ಯಂಡ್ ಮಧ್ಯಾಹ್ನದ ಊಟ, ಟ್ರಾನ್ಸ್ಪೋರ್ಟೇಷನ್ನು ಆ್ಯಂಡ್ 4 ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಸೇರಿಬಿಟ್ಟು 2,400 ಆಗುತ್ತೆ. ಸೊ ನಾವು ಸ್ಕೂಬಾ ಡೈವಿಂಗ್ಗೆ ಟ್ರಾವೆಲ್ಸ್ ಬುಕ್ ಮಾಡಿದ್ಯಾವುದು ಅಂದರೆ ಇಂಪೀರಿಯಸ್ ಅಡ್ವೆಂಚರ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ. ಇದು ಅಂತಲ್ಲ, ಆಲ್ಮೋಸ್ಟ್ ಆಲ್ ಗೋವಾ ಸಿಟಿಯಲ್ಲಿ ಸಿಕ್ಕಾಬಟ್ಟೆ ಇದೆ ಈ ಥರದ್ದು. ಏನು ಪರ್ಟಿಕ್ಯುಲರ್ ಒಂದೇ ಕಡೆ ಬುಕ್ ಮಾಡಬೇಕು ಅಂತೇನಿಲ್ಲ. ಹಾಂ, ಸೊ ಎಲ್ಲಿ ಬೇಕಾದ್ರೂ ಬುಕ್ ಮಾಡ್ಬೋದು, ಆದರೆ ಅಡ್ವಾನ್ಸ್ ಅಂತ ಒಂದು 1,000 ಏನೋ ಕಟ್ಸ್ಕೊತಾರೆ. ಸೊ ಇನ್ನು ಮಿಕ್ಕಿದ್ದು ಏನು ರಿಮೈನಿಂಗ್ ಅಮೌಂಟ್ ಇರುತ್ತೋ ನಾವಿಗೆ ಪೇ ಮಾಡಿದ್ರಲ್ಲ, ಈ ಥರ ಬೋಟ್ ಹತ್ತುವಾಗ ಅವರಿಗೆ ಮಿಕ್ಕಿದ ಅಮೌಂಟ್ ಎಲ್ಲ ಪೇ ಮಾಡಬೇಕು. ಸೊ ಇಲ್ಲಿ ಪೇ ಮಾಡಿದ್ಮೇಲೆ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸೀದಾ ಗ್ರ್ಯಾಂಡ್ ಐಲ್ಯಾಂಡ್ ಅಂತ ನಾವು ಹೋಗ್ತಾ ಇರೋದು. ಅದು ಇಲ್ಲಿಂದ ಒಂದು 20-30 ಕಿಲೋಮೀಟರ್ಸ್ ಇದೆ. ಅಲ್ಲಿ ತನಕ ಇವ್ರದೇ ಬೋಟಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ. ಸೊ ಇದು ಇನ್ ಡೀಟೇಲ್ ಏನು ಬೇಕು ಅಂದರೆ, ನಾವು ಎಲ್ಲಿ ಉಳ್ಕೊಂಡಿದ್ದೇವೆ ಅವ್ರ ಅಡ್ರೆಸ್ ಹೇಳಿದ್ರೆ ಸಾಕು. ಸೊ ಅಲ್ಲಿಗೆ ಬಂದು ಪಿಕಪ್ ಆ್ಯಂಡ್ ಡ್ರಾಪ್ ಇರುತ್ತೆ. ಸೊ ಅವ್ರದ್ದು AC ಬಸ್ಸಲ್ಲೇ ಟ್ರಾನ್ಸ್ಪೋರ್ಟ್ ಇರ್ತದೆ. ಸೊ ನಾವು ಉಳ್ಕೊಂಡಿರೋ ರೆಸಾರ್ಟ್ ಅಥವಾ ರೂಮ್ಗೆ ಬಂದು ಪಿಕಪ್ ಮಾಡ್ತಾರೆ. ಮಾರ್ನಿಂಗ್ 7-8 ಅಷ್ಟೊತ್ತಿಗೆ ಬಂದು ಪಿಕಪ್ ಮಾಡ್ತಾರೆ. ಸೊ ಪಿಕಪ್ ಮಾಡಿ ಬಂದುಬಿಟ್ಟು ಇಲ್ಲಿ ಡ್ರಾಪ್ ಮಾಡ್ತಾರೆ, ಇಲ್ಲಿಂದ ಅವ್ರದೇ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಹಂಗೆ ಇಲ್ಲಿಂದ ಸೀದಾ ಹೋಗ್ಬಿಟ್ಟು ನೋಡ್ಕೊಂಡು ಮತ್ತು ಸಂಜೆ ಇದೇ ಪಾಯಿಂಟಿಗೆ ಬರ್ತಾರೆ. ಸೊ ಇಲ್ಲಿಂದ ಹಂಗೆ ರಿಟರ್ನು ನಮ್ಮ ರೂಮ್ಗಳಿಗೆ ಬಿಡ್ತಾರೆ. ಸೊ ಈ ಪ್ಯಾಕೇಜಲ್ಲಿ ಏನೇನು ಇನ್ಕ್ಲೂಡ್ ಅಂದರೆ, ಮಾರ್ನಿಂಗ್ ಟಿಫನ್ ಕೊಡ್ತಾರೆ, ಮಧ್ಯಾಹ್ನ ವೆಜ್ ನಾನ್ ವೆಜ್ ಊಟ ಕೊಡ್ತಾರೆ, ಹಂಗೆ ಸಾಫ್ಟ್ ಡ್ರಿಂಕ್ಸ್ ಇರುತ್ತೆ, ಬಿಯರ್ ಇರುತ್ತೆ. ಸೊ ಇವಾಗ ತಾನೇ ಟಿಫನ್ ಮುಗೀತು, ಬ್ರೆಡ್ ಆ್ಯಂಡ್ ಟೋಸ್ಟ್ ಅಂತ ಏನೋ ಕೊಟ್ಟರು. ಸೊ ನನಗೇನು ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಅವ್ರ ಜೊತೆಗೆ 2 ಬಾಳೆಹಣ್ಣು ಕೊಟ್ಟರು, ಎನರ್ಜಿ ಬರಲಿ ಅಂತ ಏನಾರು ಕೊಟ್ಟರು ಏನೋ ಗೊತ್ತಿಲ್ಲ. ಸೊ 2 ಬಾಳೆಹಣ್ಣು ಸ್ನ್ಯಾಕ್ಸ್ ಆಯಿತು. ಸೊ ಈಗ ನಾವು ಆಲ್ಮೋಸ್ಟ್ ಬಂದ್ವಿ. ಸೊ ನಮ್ಮನೆಗೆ ಒಂದು ಪ್ರೈವೇಟ್ ಬೀಚ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಏನಿದೆಯೋ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಂತರ ಮಧ್ಯಾಹ್ನದ ಊಟ ಆದಮೇಲೆ ನೆಕ್ಸ್ಟು ನಮಗೆ ಸ್ಕೂಬಾ ಡೈವಿಂಗ್ ಕರ್ಕೊಂಡು ಹೋಗೋದು. ಎಸ್, ಫೈನಲಿ ನಮ್ಮ ವಾಟರ್ ಆ್ಯಕ್ಟಿವಿಟೀಸ್ ಇಲ್ಲಿಂದಲೇ ಸ್ಟಾರ್ಟ್ ಆಗೋದು. ಫಸ್ಟ್ ನಮಗೆ ಕರ್ಕೊಂಡು ಹೋಗ್ತಿರೋದು ಪ್ಯಾರಾಸೇಲಿಂಗ್ ಅಂತ, ಅದಕ್ಕೆ ಇನ್ನೊಂದು ಬೋಟಲ್ ಕರ್ಕೊಂಡು ಹೋಗ್ತಾರೆ. 10 ಜನ ಒಂದು ಗ್ರೂಪ್ ಮಾಡಿಬಿಟ್ಟು ಒಂದು ಬೋಟಲ್ ಕಳಿಸಿದ್ದಾರೆ ಇವಾಗ. ಸೊ ಇಲ್ಲಿ ಒಬ್ಬೊಬ್ಬರನ್ನೇ ಪ್ಯಾರಾಸೇಲಿಂಗ್ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಇನ್ನೊಂದೇನು ಅಂದರೆ, ಈಗ ನಮಗೆ ಇನ್ನೊಂದು ಸ್ವಲ್ಪ ಹೈಟ್ ಬೇಕು, ಇನ್ನೊಂದು ಸ್ವಲ್ಪ ದೂರ ಕರ್ಕೊಂಡೋಗಬೇಕು ಅಂದರೆ, ಇಲ್ಲಿ ಬೋಟಲ್ಲಿ ಇರ್ತಾರಲ್ಲ ಅವ್ರಿಗೆ ಹೇಳಬೇಕು, ಅವ್ರಿಗೆ ಎಕ್ಸ್ಟ್ರಾ ಪೇ ಮಾಡಬೇಕು. 200-300 ಆ ಥರ ಎಕ್ಸ್ಟ್ರಾ ಪೇ ಮಾಡ್ಸ್ಕೊತಾರೆ. ಪೇ ಮಾಡಿಸ್ಕೊಂಡು ಇನ್ನೊಂದು ಸ್ವಲ್ಪ ಹೈಟಿಗೆ ಕರ್ಕೊಂಡು ಹೋಗ್ತಾರೆ, ಇನ್ನೊಂದು ಸ್ವಲ್ಪ ಸ್ಪೀಡಾಗಿ ಕರ್ಕೊಂಡು ಅದೆಲ್ಲ ಮಾಡ್ತಾರೆ. Thank you.
ಸೊ ನಮ್ದೀಗ ಒಂದು ಆ್ಯಕ್ಟಿವಿಟಿ ಮುಗೀತು ಪ್ಯಾರಾಸೈಲಿಂಗ್ ಅಂತ. ಇನ್ನೆಲ್ಲದಕ್ಕೂ ಈಗ ಪ್ರೈವೇಟ್ ಬೀಚ್ ಇದೆ ಅಲ್ಲಿಗೆ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿಗೆ ಬನಾನಾ ರೈಡು, ಬೋಟ್ ಟ್ರಿಪ್ಪು, ಜೆಟ್ ಸ್ಕೈ ಆ್ಯಂಡ್ ಬಂಪರ್ ರೈಡ್ ಅಂತ ಇರುತ್ತೆ, ಅವು ನಾಲ್ಕು ಗೇಮ್ ಮಾಡಿಸ್ಕೊಂಡು ಮತ್ತೆ ಆ ಬೀಚಿಂದ ರಿಟರ್ನ್ ಕರ್ಕೊಂಬರ್ತಾರೆ ನಮಗೆ. ಇವಾಗ ಹೋಗ್ತಿರೋದು ನಾವು ಸ್ಪೀಡ್ ಬೋಟಲ್ಲಿ. ಸೊ ಇವಾಗ ನಮ್ಮದು ನಾಲ್ಕು ವಾಟರ್ ಆ್ಯಕ್ಟಿವಿಟೀಸ್ ಮುಗೀತು. ಇವಾಗ ನಾವು ನಮ್ಮ ಬೋಟ್ ಕಡೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಬಂದ್ವಲ್ಲ ಆ ಬೋಟು, ಅಲ್ಲಿಗೆ ಹೋಗ್ಬಿಟ್ಟು ನಾವೀಗ ಊಟ ರೆಡಿ ಇರುತ್ತೆ ಅನಿಸುತ್ತೆ ಮೋಸ್ಟ್ಲಿ. ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಿ ಸೀದಾ ನಮಗೆ ಐಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಸ್ಕೂಬಾ ಡೈವಿಂಗ್ ಆಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಸ್, ಇಲ್ಲೇನು ಕಾಣ್ತಿದೆಯಲ್ಲ, ಇದೇ ಬೋಟಲ್ಲಿ ನಾವು ಬಂದಿದ್ದು ಬೆಳಗ್ಗೆ. ಸೊ ಅಲ್ಲಿ 50 ಜನ ಬಂದಿದ್ದು, ನಾವು ಒಂದು ಗ್ರೂಪಲ್ಲಿ 52 ಜನ ಬಂದಿದ್ವಿ. ಈಗ ಸ್ವಲ್ಪ ಜನ ಆಲ್ರೆಡಿ ಹೋಗಿದ್ದಾರೆ. ಈಗ ನೆಕ್ಸ್ಟ್ ಬ್ಯಾಚಲ್ಲಿ ನಾವು ಬರ್ತಾ ಇದ್ದೀವಿ. ಈ ಬೋಟ್ ಹತ್ಕೊಂಡು ಊಟ ಮಾಡಿಬಿಟ್ಟು ಸೀದಾ ನಾವು ಸ್ಕೂಬಾ ಡೈವಿಂಗ್ ಹೋಗೋದು. ಸೊ ಈಗ ತಾನೇ ಊಟ ಆಯಿತು. ಊಟಕ್ಕೇನೇನು ಕೊಟ್ಟರು ಅಂದರೆ ಚಪಾತಿ ಕೊಟ್ಟರು, ಚಿಕನ್ ಸುಕ್ಕ ಕೊಟ್ಟರು, ಗೀ ರೈಸ್ ಕೊಟ್ಟರು, ಅದ್ರ ಜೊತೆ ರಸಂ ಕೊಟ್ಟರು. ಸೊ ಇಷ್ಟೇ ಊಟ. ಆದರೆ ವೆಜ್ನವರಿಗೆ ಚಿಕನ್ ಬದಲು ದಾಲ್ ಅಂಡ್ ಗೀ ರೈಸ್ ಕೊಟ್ಟರು. ಸೊ ಎಸ್, ಫೈನಲಿ ನಾವು ಬಂದ್ವಿ ಸ್ಕೂಬಾ ಡೈವ್ ಜಾಗಕ್ಕೆ. ಸೊ ಹಿಂದೆ ಏನು ಕಾಣ್ತಿದ್ದಲ್ಲ ಅದೇ ಗ್ರ್ಯಾಂಡ್ ಐಲ್ಯಾಂಡ್ ಅಂತ. ಇಲ್ಲೇನು ಕಾಣ್ತಾ ಇದ್ದಾರಲ್ಲ, ಒಬ್ಬೊಬ್ಬರನ್ನೇ ಕರೀತಾರೆ. ಬೆಳಗ್ಗೆ ಒಂದು ಸೀರಿಯಲ್ ನಂಬರ್ ಕೊಟ್ಟಿರ್ತಾರೆ. ಸೊ ಆ ನಂಬರ್ ಪ್ರಕಾರ ನಮ್ಮನ್ನು ಒಬ್ಬೊಬ್ಬರನ್ನೇ ಕರೀತಾರೆ. ಈಗ ನಾವು ಒಬ್ಬರೇ ಹೋಗ್ಬಿಟ್ಟು ಅಂಡರ್ ವಾಟರ್ ಕರ್ಕೊಂಡೋಗ್ಬಿಟ್ಟು 4-5 ಮಿನಿಟ್ಸ್ ಕರ್ಕೊಂಡು ಹೋಗ್ತಾರೆ. ಇದು ನಾವು ಮೇಲಿದ್ದರೆ ಏನು ನಮಗೆ ಕಷ್ಟ ಆದರೆ ನಾವು ಬಾಯಿ ಬಿಟ್ಟು ಹೇಳ್ಕೊಬೋದು. ಸೊ ನೀರೊಳಗಡೆ ಹೋದರೆ ನಮಗೇನೋ ಪ್ರಾಬ್ಲಮ್ ಆದರೆ ಏನು ಎತ್ತ ಅನ್ನೋದಕ್ಕೆ ಅವ್ರ ಹತ್ರ ಒಂದು ಸೊಲ್ಯೂಷನ್ ಇದೆ. ಏನಂದರೆ ಅವರು ಸ್ವಲ್ಪ ಸಿಂಬಲ್ಸ್ ಹೇಳ್ಕೊಟ್ಟಿದ್ದಾರೆ, ಸೂಪರ್ ಅಂತ ತೋರಿಸಿದ್ರೆ ವಿ ಆರ್ ಕಂಫರ್ಟಬಲ್ ಅಂತ, ಥಮ್ಸ್ ಅಪ್ ಅಂತ ತೋರಿಸಿದ್ರೆ ಕಷ್ಟ ಇದೆ ಮೇಲೆ ಹೋಗೋಣ ಅಂತ, ಅದೇ ಥಮ್ಸ್ ಡೌನ್ ಅಂತ ತೋರಿಸಿದ್ರೆ ಇನ್ನೂ ಕೆಳಗೆ ಕರ್ಕೊಂಡೋಗ್ರಿ, ಇನ್ನೂ ಡೀಪ್ ಹೋಗಿ ನಾವು ಕಂಫರ್ಟಬಲ್ ಇದ್ದೀರಿ ಅಂತ. ಸೊ ನಮಗೆ ಒಳಗಡೆ ಏನಾದ್ರು ಉಸಿರಾಟ ತೊಂದರೆ ಆಯಿತು ಅಂತಂದರೆ ಥಮ್ಸ್ ಅಪ್ ಅಂತ ತೋರಿಸಿದ್ರೆ ವಿತಿನ್ ಸೆಕೆಂಡಲ್ಲಿ ಮೇಲೆ ಕರ್ಕೊಂಬರ್ತಾರೆ, ಆ ಕೆಪಾಸಿಟಿ ಇದೆ ಅವರಿಗೆ. Thank you.
ಸೊ ಸ್ಕೂಬಾ ಡೈವ್ ಆದಮೇಲೆ ಅಲ್ಲೇ ಲೈಫ್ ಜಾಕೆಟ್ ಕೊಡ್ತಾರೆ. ಸೊ ಅಲ್ಲೇ ನಾವೇ ಅಲ್ಲೇ ಸ್ವಲ್ಪ ಸ್ವಿಮ್ಮಿಂಗ್ ಮಾಡ್ಬೋದು. ಏನು ಭಯ ಪಡೋಂಥದ್ದೇನಿಲ್ಲ, ಲೈಫ್ ಜಾಕೆಟ್ ಕೊಡ್ತಾರೆ, ನಾವೇನು ಮುಳುಗೋಗೋದು ಇಲ್ಲ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಸ್ಕೂಬಾ ಡೈವಿಂಗ್ ಆಡಿದ್ದು. ಸೊ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಮ್ಮ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಸ್ಕೂಬಾ ಡೈವ್ ಪ್ಯಾರಾಸೈಲಿಂಗ್ ಎಲ್ಲ ಮುಗೀತು. ಸೊ ನಾವು ಬೆಳಿಗ್ಗೆ ಎಲ್ಲಿ ಬಂದು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, ಸೊ ಅಲ್ಲಿಗೆ ಬರ್ತಾ ಇದ್ದೀವಿ. ಓಕೆ ಗೈಸ್, ಎಂಜಾಯ್ ದ ವಿಡಿಯೋ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.